ಬಿಜೆಪಿ ಅವರು ಕೊಟ್ಟ ಮಾತಿಗೆ ನಡ್ಕೊಂಡಿದಾರ ಇಲ್ಲ? ಮತ್ ಬಿಜೆಪಿಗೆ ಯಾಕೆ ಓಟ್ ಹಾಕ್ಬೇಕು ಹೇಳಿ ನೀವೇ. ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದೀವಿ. ಈ ರಾಜ್ಯದ ಬಡವರು, ದಲಿತರು, ಹಿಂದುಳಿದವರು, ಕಾರ್ಮಿಕರು, ಮಹಿಳೆಯರು, ರೈತರು, ಎಲ್ಲ ವರ್ಗದ ಜನರಿಗೂ ಕೂಡ ನಮ್ಮ 5 ಗ್ಯಾರಂಟಿಗಳನ್ನ ಇವತ್ತು ಜಾರಿ ಮಾಡಿ ಅವರಿಗೆ ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಇನ್ನೊಂದನ್ನ ನೀವು ಜ್ಞಾಪಕ ಇಟ್ಕೋಬೇಕು, ಈ 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ಟಿರುವಾಗ ಯಾರು ಮಧ್ಯವರ್ತಿಗಳಿಲ್ಲ, ಒಬ್ರು ಮಧ್ಯವರ್ತಿಗಳಿಲ್ಲ, ನೇರವಾಗಿ ಫಲಾನುಭವಿಗಳ ಅಕೌಂಟ್ಗಳಿಗೆ ಹಣವನ್ನ ತಲುಪಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ, ಹೌದಲ್ಲ? ಹಿಂದೆ ಯಾವಾಗಲೂ ಕೂಡ ಮಧ್ಯವರ್ತಿಗಳು, ಅಧಿಕಾರಿಗಳು ಕಾರ್ಯಕ್ರಮಗಳ ಫಲವನ್ನ ಅವರು ಫಲಾನುಭವಿಗಳಿಗೆ ತಲುಪಿಸೋದ್ರ ಬದಲು ಲಂಚ ಹೊಡಿತಾ ಇದ್ರು. ಈಗ ಯಾರು ಕೂಡ ಲಂಚ ಕೇಳಾಗಿಲ್ಲ ನಿಮ್ಮನ್ನ, ಯಾರು ಕೂಡ ಲಂಚ ಕೇಳಾಗಿಲ್ಲ. ಈಗ ಶಕ್ತಿ ಯೋಜನೆ ಕಾರ್ಯಕ್ರಮ ಪ್ರತಿನಿತ್ಯ 50-60 ಲಕ್ಷ ಮಹಿಳೆಯರು ಸರ್ಕಾರಿ ಬಸ್ಸುಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡ್ತಾರೆ. ನೀವು ಪ್ರಯಾಣ ಬಿಜೆಪಿಯವರು ಮಾಡಿದ್ರಾ? ಬಿಜೆಪಿಯವರು ಮಾಡಿದ್ರಾ? ಮಾಡಿರಲಿಲ್ಲ. 50-60 ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣ ಸರ್ಕಾರಿ ಬಸ್ಗಳಲ್ಲಿ. ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಪಕ್ಷ ಎಲ್ಲಿಗೆ ಸೇರಿದ್ರು ಕೂಡ, ಅವರು ಯಾವುದೇ ಧರ್ಮಕ್ಕೆ ಸೇರಿರಲಿ, ಜಾತಿಗೆ ಸೇರಿರಲಿ, ಯಾವುದೇ ಪಕ್ಷಕ್ಕೆ ಸೇರಿರಲಿ, ಎಲ್ಲ ಹೆಣ್ಮಕ್ಳುಗಳು ಕೂಡ ಫ್ರೀಯಾಗಿ ಟ್ರಾವೆಲ್ ಮಾಡಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.